ನಮ್ಮ ಪಕ್ಷ ಯಾವತ್ತು ಸ್ಥಾಪನೆ ಆಯಿತು ಅವತ್ತಿಂದನೇ ನಾವು ವಿಶೇಷವಾಗಿ ನಮ್ಮ ಪಕ್ಷದ ಮುಖ್ಯ ಅಜೆಂಡಾ ಇರೋದನ್ನೇ ಭ್ರಷ್ಟಾಚಾರ ಮುಕ್ತ ಆಡಳಿತ ತರಬೇಕು. ಜನಸಾಮಾನ್ಯರ ಪಕ್ಷ ಅಂತಲೇ ನಮ್ಮ ಪಕ್ಷದ ಹೆಸರನ್ನೇ ಇದೆ. ಜನಸಾಮಾನ್ಯರಿಗೆ ಎಲ್ಲೇ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಅನ್ಯಾಯ ಆದರೆ ಸಹ ನಮ್ಮ ಪ್ರತಿಯೊಬ್ಬ ಮುಖಂಡರಾದಿಯಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ನಾವೆಲ್ಲ ಕಡೆ ಧ್ವನಿ ಎತ್ತುತ್ತೀವಿ. ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತೇನು ಮಾಡಲಿಲ್ಲ, ನಿನ್ನೆ ತಕ್ಷಣವೇ ಅವರೇನು ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಪ್ರಕರಣ ಬಂದಿದ ತಕ್ಷಣವೇ ನಾವು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹೋಗಿ ಒಂದು ನಿಯೋಗ ಅವರಿಗೆ ತಕ್ಷಣವೇ ಅಂದರೆ ಅವ್ರಿಗೆ ಸಚಿವ ಸ್ಥಾನದಿಂದ ವಜಾಗೊಳಿಸಿ ರಾಜೀನಾಮೆ ತಗೊಳ್ಳಿ, ಅವರಿಗೆ ತಕ್ಷಣ ಬಂಧಿಸಿ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕಂತ ತಕ್ಷಣ ನಾವೊಂದು ಲೆಟರು ಕೊಟ್ಟೆ. ಇವತ್ತಲ್ಲ ನಾಳೆ ಇದು ಜನರಿಗೆ ನಾವು ತಿಳಿಸೋ ಕೆಲಸ, ಒಂದು ಜಾಗೃತಿ ಕೆಲಸ ಮಾಡ್ತಾ ಇದೀವಿ. ತುಂಬ ಸಾಮಾನ್ಯ ಜನರಿಗೆ ಇದು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಎಕ್ಸಾಂಪಲ್ಗೆ ಇವತ್ತು ಏನು ನಾವು ವಿಷಯ ಮುಖ್ಯವಾಗಿ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದೀವಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದೇನಿದೆ ಅದು ಆ ಸಚಿವ ಸ್ಥಾನದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಮತ್ತೊಂದು ಕೆಲಸ ಮಾಡೋ ಅಂತ ಸ್ಥಾನದಲ್ಲಿ ಇರಬೇಕು. ಗ್ರಾಮಗಳ ಮತ್ತು ನಗರ ಅಭಿವೃದ್ಧಿ ಎಲ್ಲದೂ ಮಾಡ್ಬೇಕಾದ್ರೆ ತಮ್ಮನ್ನ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ವರ್ಷದಿಂದ ನಮ್ಮ ಪಕ್ಷ ಸ್ವಾರ್ಥ ಕಮಿಷನ್, ಒಂದು ವರ್ಷದಿಂದ 40% ಕಮಿಷನ್ ವಿರುದ್ಧವಾಗಿ ನಮ್ಮ ಪಕ್ಷ ನಿರಂತರ ಹೋರಾಟ ಮಾಡ್ತಾ ಇದೆ. ಇದಕ್ಕಾಗಿ ಒಂದು ವರ್ಷಗಳಿಂದ ನಾವು ಪ್ರತಿ ವಾರ್ಡ್ ಮಟ್ಟದಲ್ಲಿ ಪ್ರತಿ ವಿಧಾನಸಭಾ ಮಟ್ಟದಲ್ಲೂ ಸಹ ನಾವು ರಸ್ತೆ ಗುಂಡಿಗಳು ಅಲ್ಲಿಂದನೂ ಶುರುವಾಯಿತು. ಯಾಕೆಂದ್ರೆ ಎಲ್ಲ ಕಡೆ ಗುಂಡಿ ಬಿಡ್ಲಿಕ್ಕೆ ಕಾರಣ ಏನು, ಇದೇ ಕಮಿಷನ್ ದಂಧೆಗಳಿಂದ ಏನು ಗುತ್ತಿಗೆದಾರರಿರ್ತಾರೆ ಅವರು ಕೆಲಸ ಮಾಡ್ಲಿಕ್ಕಾಗಲ್ಲ. ಗುತ್ತಿಗೆಗಾರನ್ನ ಇವತ್ತು ತಾನೇ ಒಬ್ರು ಒಂದು ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರು ಕೆಲಸ ಮಾಡೋ ಅಂತವ್ರನ್ನ ಭೇಟಿ ಮಾಡಿ ನೀವು ಯಾವ ಹಂತದಲ್ಲಿ ಈ ತರ ಕಮಿಷನ್ಗಳ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಒಂದು ಮೊದಲನೇದಾಗಿ ಒಂದು ಪ್ರಪೋಸಲ್ ಅಂತ ರೆಡಿ ಮಾಡ್ತಾರೆ ಯಾವುದೇ ಒಂದು ಕಾಮಗಾರಿಗೆ, ಅಲ್ಲಿಂದ ವರ್ಕ್ ಆರ್ಡರ್ಗೆ ಅವ್ರಿಗೆ 10% ಕೊಡಬೇಕು, ತದನಂತರ ಅಗ್ರಿಮೆಂಟ್ಗೆ ಯಾವುದು ಸೈನ್ ಆಗಬೇಕು ಅಲ್ಲಿ 3% ತಗೊಳ್ತಾರೆ, ಅಲ್ಲಿನ ಸ್ಥಳೀಯ ಶಾಸಕರಿಗೆ 10% ಹೋಗುತ್ತೆ, ಇನ್ನು ಗ್ರಾಮ ಮಟ್ಟದಲ್ಲಿ ಗ್ರಾಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿಲಾಗುತ್ತೆ, ನಗರ ಪ್ರದೇಶಗಳಲ್ಲಾದರೆ ಕಾರ್ಪೊರೇಷನ್ ಸ್ಥಳೀಯ ಸಂಸ್ಥೆಗಳಾಗುತ್ತೆ, ಅದ್ರ ನಂತರ ನೆಕ್ಸ್ಟ್ ಇಂಜಿನಿಯರಿಗೆ ಕೊಡಬೇಕು 3rd-person ಕಮಿಷನ್ ಅಂತ, ಅದ್ರ ಜೊತೆಗೆ ಪ್ರತಿಯೊಬ್ಬ ಗುತ್ತಿಗೆದಾರರು ಸಹ ಮುಂಚಿತನೇ ಬಿಲ್ ಬಿಡುಗಡೆ ಆಗದೆ ಇರೋ ಕಾರಣ ಯಾವುದೋ ಒಂದು ಸಾಲ ಬಡ್ಡಿ ಹಣಕ್ಕೆ ತಗೊಂಬಂದಿರ್ತಾರೆ, ಅಲ್ಲಿ ಅವರು GST ಕಟ್ತಾರೆ, ಟ್ಯಾಕ್ಸ್ಗಳ ಕಟ್ತಾರೆ, ಇದೆಲ್ಲ ಹೋಗಿ ಇಷ್ಟು ಕಮಿಷನ್ಗಳು 40% ಹೋಗಿ ಅವರು ಬಡ್ಡಿ ಕಟ್ಟಕ್ಕೆ ಅವರ ಓಡಾಡಲಿಕ್ಕೆ 50% ಅಷ್ಟರಲ್ಲಿ ಅವರು ಎಷ್ಟು ಮಟ್ಟಿಗೆ ಉತ್ತಮ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಕಮಿಷನ್ಗೆ ಕಡಿವಾಣ ಹಾಕಿ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿದ್ರೆ ನಾವು ಉತ್ತಮ ಕಾಮಗಾರಿಗಳನ್ನ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡ್ತೀವಿ ಅಂತ ಇದೇ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆದಂತ ಕೆಂಪಣ್ಣನ ಅವರು ಪ್ರಧಾನ ಮಂತ್ರಿಗೆ ಲೆಟರ್ ಬರೆದ್ರು, ಮುಖ್ಯಮಂತ್ರಿಗಳಿಗೆ ಲೆಟರ್ ಬರೆದ್ರು, ಇದುವರೆಗೂ ಯಾವುದೇ ರೀತಿ ಅದಕ್ಕೆ ಸೊಲ್ಯೂಷನ್ ಇಲ್ಲ, ಪರಿಹಾರ ಇಲ್ಲ, ಒಂದು ಉತ್ತರನೂ ಕೊಡ್ತಾ ಇಲ್ಲ. ಇಂಥ ಸಾಮಾನ್ಯ ಜನರು ರಸ್ತೆ ಗುಂಡಿಗಳಾಗಿರ್ಬೋದು, ಇವತ್ತು ಸಂತೋಷ್ ಪಾಟೀಲ್ ಅಂತವ್ರಾಗಿರ್ಬೋದು, ಇದೇ ಕಮಿಷನ್ ಇದೇ ಭ್ರಷ್ಟಾಚಾರಕ್ಕೋಸ್ಕರ BJP ಮಾಡ್ತಕ್ಕಂತ ಸ್ವಾರ್ಥಕ್ಕೋಸ್ಕರ ಇವತ್ತು ಒಂದೊಂದೇ ಕುಟುಂಬಗಳು ಬಲಿಯಾಗ್ತಾ ಇದೆ. ಕುಟುಂಬಗಳು ಬಲಿಯಾಗಕ್ಕೆ ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ವ್ಯಕ್ತಿಗಳು ಬಲಿಯಾಗ್ತಾ ಇದ್ದಾರೆ. ಇವತ್ತು ಇವರು ಹೇಳ್ತಾ ಇದ್ರು ಸಹೋದರರು, ಆ ಹೆಣ್ಮಕ್ಳುಗಳು ಶಾಪ ತಟ್ಟದೆ ಅಂತ, ಬರೀ ಹೆಣ್ಮಕ್ಳು ತಟ್ಟದಿಲ್ಲ, ಸಾಮಾನ್ಯ ಜನರು ಮಹಿಳೆಯರು ಭ್ರಷ್ಟಾಚಾರದ ಕೂಪದಲ್ಲಿ ಇವರು ಇರೋದ್ರಿಂದ ಇವತ್ತು ಎಲ್ಲಾ ತರದ ಬೆಲೆ ಏರಿಕೆಗಳಿರ್ಬೋದು, ಮತ್ತೊಂದು ಒಂದಕ್ಕೊಂದಕ್ಕೆ ಅದು ಹೇಗೆ ತಗೊಳ್ತಾ ಇದೆ ಅಂತ ಅಂದ್ರೆ, ಈ ಭ್ರಷ್ಟಾಚಾರಕ್ಕೆ ಎಲ್ಲಿವರೆಗೂ ಕಡಿವಾಣ ಹಾಕೋದಿಲ್ಲೋ ಅಲ್ಲಿವರೆಗೂ ಈ ತರ ಸಾವುಗಳು, ಆತ್ಮಹತ್ಯೆಗಳು, ಈ ತರ ಕೊಲೆ ಪ್ರಕರಣಗಳು. ಇದನ್ನ ನಾವು ಆತ್ಮಹತ್ಯೆ ಅಂತ ಕನ್ಸಿಡರ್ ಮಾಡಲ್ಲ, ಇದೊಂದು ಒಬ್ಬ ವ್ಯಕ್ತಿಯಿಂದ ನಿಜವಾಗ್ಲೂ ಮನುಷ್ಯತ್ವ ಇದ್ರೆ, ಅವರು ಒಂದು ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಬಿಡ್ಬೇಕು, ನನ್ನ ಸಾಬೀತ್ ಮಾಡಿ, ಅಥವಾ ನಾನು ನಿರಾಪರಾಧಿ ಆದ್ರೆ ಮತ್ತೆ ಆ ಸ್ಥಾನ ಕೂತ್ಕೋತೀನಿ, ನಾನು ಅಪರಾಧಿ ಆಗಿದ್ರೆ ನನ್ನ ಶಿಕ್ಷೆ ಆಗ್ಲಿ ಅಂತ. ಇವರು BJPನವರಾಗಿರ್ಲಿ, ಯಾವುದೇ ಪಕ್ಷಗಳಾಗಿರ್ಲಿ, ವಿರೋಧ ಪಕ್ಷದವರು ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ, JDS ಇರ್ಲಿ ಕಾಂಗ್ರೆಸ್ ಇರ್ಲಿ ದನಿ ಎತ್ತುತ್ತಾ ಇಲ್ಲ, ಒಂದು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಪಟ್ಟು ಹಿಡಿದು ಅವರ ರಾಜೀನಾಮೆ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ. ಪಕ್ಷ ಆಮ್ ಆದ್ಮಿ ಪಕ್ಷ.